ದಣ ದಣ ನೋಡ್ ನೋಡ್ತಾ ಇರಿ ನೀವು. ಯು ಸಿ ವಾಚ್, ನಾನು ಎಲ್ಲಿ ಹೆಜ್ಜೆ ಇಟ್ಟಿನೋ ಯಾವತ್ತು ಕೂಡ ದೇವ್ರು ನನಗೆ ಕೈ ಬಿಡ್ಲಿಲ್ಲ, ಜನ ನನಗೆ ಕೈ ಬಿಡ್ಲಿಲ್ಲ. ಯದ್ಭಾವಂ ತದ್ಭವತಿ. ಇವತ್ತು ನಮ್ಮ ಭಾವನೆ ನಿಯತ್ತು ಸರಿಯಾಗಿದೆ. ನಮ್ಮ ಭಾವನೆ ಬರೀ ಅಧಿಕಾರ ನಮ್ಮ ಗುರಿ ಅಲ್ಲ, ಕನ್ನಡ ನಾಡಿನ ಕೀರ್ತಿಯನ್ನು ಭಾರತ ದೇಶದಲ್ಲಿ ಎತ್ತಿಡಬೇಕು ಅನ್ನೋಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಅದನ್ನು 95ರಲ್ಲಿ ಹೇಳ್ದ, ನಾನು ತಮಾಷೆ ಮಾಡಿದ್ರು, ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರಂತ ನೀವ್ಯಾರು ಕಲ್ಪನೆ ಕಟ್ಟಿರಲ್ಲ. ನೀವೆಲ್ಲ ಹೊಸದಾಗಿ ಯುವಕರು ಬಂದಿರಿ, ಹಿಂದೆ ಎಲ್ಲ ರಾಮಪ್ರಸಾದ್ ಅವರು, ಸತ್ಯನಾರಾಯಣ ಅವರು ಎಲ್ಲ ಹಳೆ ಪತ್ರಿಕರಿದ್ರು. ಅವರು ಯಾರೋ ಒಬ್ಬರೊಬ್ಬರು ಉಳಿದಿರ್ಬೋದು, ಕೇಳಿ ರಾಮಾಯಣ ಅವ್ರು ಇದಾರೆ ಕೇಳಿ. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನೀವು ತಮಾಷೆ ಮಾಡೋರು, ಏನೇ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರ, ಏನು ನೀವು ಉಚ್ಚಿಕೊಳ್ಬೇಕು ಎಂಥದಳ 16 ಸೀಟ್ ಗೆಲ್ಲತ್ತ, ಏನು ನಿಮ್ಮ ಕಲ್ಪನೆ ಅಂತ. ಯಾವತ್ತು ನಾವು ಮನಸ್ಸಿಟ್ಕೊಂಡು ಮಾಡಿದರೆ ಈ ನಾಡಿನ ಜನರು ನಾಡಿ ಬಿಡ್ತ ನನಗೆ ಗೊತ್ತಿದೆ. ಬಾಂಬೆ ಕರ್ನಾಟಕಕ್ಕೆ ಏನು, ಹೈದರಾಬಾದ್ ಕರ್ನಾಟಕಕ್ಕೆ ಏನು, ಹಳೆ ಮೈಸೂರಿಗೆ ಏನು ಅನ್ನೋಕ್ಕಂಥದ್ದು. ಎಸ್, ನನಗೆ ವಿಶ್ವಾಸ ಇದೆ. ಜನತಾದಳ ನಾನು ಅಕಸ್ಮಾತ್ ಹೋದರೆ 100%